ಹತ್ತೊಂಬತ್ತು ಇಪ್ಪತ್ತಕ್ಕೆ 1,77,255 ರೂಪಾಯಿ ಇದೆ. ಅಲ್ಲಿ 255 ಕೋಟಿ, 1,77,255 ಕೋಟಿ ರೆವಿನ್ಯೂ ರಿಸೀಟ್ಸ್. ಇದರಲ್ಲಿ ಕಮಿಟೆಡ್ ಎಕ್ಸ್ಪೆಂಡಿಚರ್ ಎಷ್ಟಾಗಿದೆ ಅಂತಂದ್ರೆ 1,55,191 ಕೋಟಿ. ಅಂದ್ರೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ರೀಚಿಂಗ್ ಆಲ್ಮೋಸ್ಟ್ 90%. ನಾನಿರುವಾಗ 75% ಇತ್ತು, 78%ಗೆ ಹೋಗಿತ್ತು, ಈಗ 88-90% ಹೋಗ್ಬಿಟ್ಟದೆ. ಇವ್ಯಾವ ಅಭಿವೃದ್ಧಿ ಬರವಲ್ಲ. ಎಷ್ಟು ಉಳ್ಕತದೆ ರೆವಿನ್ಯೂ ಕಮಿಟೆಡ್ ಎಕ್ಸ್ಪೆಂಡಿಚರ್ ಹೋಗಿ ಉಳಿಯೋದು ಎಷ್ಟಪ್ಪ ಅಂತಂದ್ರೆ, ನಮಗೆ ನಮ್ಮ ತೆರಿಗೆ ಹಣದಲ್ಲಿ ಕೇಂದ್ರದಿಂದ ಬರೋದು ನಮ್ಮ ಸ್ಟೇಟ್ ತೆರಿಗೆ ಎಲ್ಲ ಸೇರ್ಕೊಂಡು 22,000 ಕೋಟಿ ಮಾತ್ರ ಉಳಿತದೆ. ಹೌ ಟು ಮೀಟ್ ದಿ ಎಕ್ಸ್ಪೆಂಡಿಚರ್ ಆಫ್ ಅದರ್ ಡೆವಲಪ್ಮೆಂಟಲ್ ವರ್ಕ್ಸ್. ಯಡಿಯೂರಪ್ಪನವರು ಎಲ್ಲ ಒಂದ್ ಕಡೆ ಭಾಷಣ ಮಾಡ್ತಾ ನಾನು ಅಪ್ಪರ್ ಕೃಷ್ಣಕ್ಕೆ 25,000 ಕೋಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ರು. ವೇರ್ ಇಸ್ ದಿ ಮನಿ ಟು ಗಿವ್? ಸಾಲ ತಗೊಳಕ್ ಇಷ್ಟೇ ತಗೋಬೇಕು ಅಂತ ಹೇಳ್ಬಿಟ್ಟಾರ ನಿಮಗೆ 25% ಇದೆ, ಸಾಲ ತಗೊಳಕ್ಕಾಗಲ್ಲ. ಮುಖ್ಯಮಂತ್ರಿ ಕೆಲಸ ಮಾಡಿದಂತವರು ಹೌದಲ್ವಾ? ಇಂತ ಪರಿಸ್ಥಿತಿನಲ್ಲಿ ನಿನ್ನೆ ತಾನೇ ವರ್ಲ್ಡ್ ಬ್ಯಾಂಕ್ ನವರ ಜೊತೆಗೆ ಚರ್ಚೆ ಮಾಡಿದ್ದೇವೆ. ಬಹಳ ಸಂತೋಷ, ನನಗೆ ತಕರಾರಿಲ್ಲ. ಇಂಥ ವಿಶೇಷವಾದ ಸಂದರ್ಭದಲ್ಲಿ ಸಾಲ ಅಗತ್ಯ ಇದ್ರೆ ಸಾಲ ತರೋಣ, ಡೆವಲಪ್ಮೆಂಟ್ ಮಾಡೋಣ, ಸಾಲ ತೀರಿಸೋದು ಅಂತ ಹೇಗೆ ಅಂತ ಗೊತ್ತಿದೆ. ನಾನು ಉತ್ತರ ಕೊಡೋ ಸಂದರ್ಭದಲ್ಲಿ ಕೊಡ್ತೇನೆ, ಅಡ್ಡಿ ಮಾಡ್ತಾ ಇಲ್ಲ. ಆದ್ರೆ ನಾನ್ ನಿಮ್ಗೆ ಹೇಳ್ತಾ ಇರುವಂತದ್ದು, ಈ ಹೇಳದಂತ ಯಾವುದೇ ಸಂಗತಿಗಳು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ, ನೀರಾವರಿಗೆ, ಬೇರೆ ಇಲಾಖೆ ಅಭಿವೃದ್ಧಿಗೆ ಯಾವುದೇ ಅಡ್ಡಿ ಆತಂಕಗಳಾಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದಿದೆ. ಇನ್ 3 ವರ್ಷ ಅದನ್ನ ಮಾಡಿ ತೋರಿಸ್ತೇನೆ ನಾನು. ನಾನು ಓಡೋಗಲ್ಲ, ನಾನು ಇಲ್ಲೇ ಇರ್ತೀನಿ, ನೀವು ಇದ್ರೆ ಇರಿ, ನಂದೇನ್ ತಕರಾರಿಲ್ಲ. ಇರ್ಬೇಕು ನೀವು, ಪಾಪ ಇಷ್ಟು ಕಷ್ಟಪಟ್ಟು ಬಂದಿದ್ದೀರಿ, ಇರ್ಬೇಕು ನೀವು. ಅಲ್ಲ, ನಾವು ಇಲ್ಲೇ ಇರ್ತೀವಿ, ನೀವು ಇಲ್ಲೇ ಇರ್ರಿ. ಇದೆಲ್ಲ ಏನೀಗ ನೀವು ಕತೆ ಹೇಳ್ತಾ ಇದ್ರಲ್ಲ, ರೆವಿನ್ಯೂ ರಿಸೀಟ್ಸು ಇದೆಲ್ಲ, ಇದು ಯಾರ ಪರ್ಫಾರ್ಮೆನ್ಸ್? ಇದೆಲ್ಲ ಯಾರ ಪರ್ಫಾರ್ಮೆನ್ಸು? ದೊಡ್ಡ ಮಟ್ಟದ ಸಾಲದ ಹೊರೆ, ಈಗ ರೆವಿನ್ಯೂ ಸರ್ಪ್ಲಸ್ ಕಡಿಮೆ ಆಗಿದೆ, ಜಾಸ್ತಿ ಆಗ್ತಾ ಇದೆ, ಈಗ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅಂತ ಗೊತ್ತಾಯ್ತಾ? ಕೇಳ್ತಾ ಇದ್ದೇನೆ, ಒಂದ್ ನಿಮಿಷ ಕೇಳಿ. 2014ರಲ್ಲಿ ನೀವು ಸರ್ಕಾರ ನೀವು ವಹಿಸ್ಕೊಂಡಾಗ ರೆವಿನ್ಯೂ ಸರ್ಪ್ಲಸ್ 4,500 ಕೋಟಿ ಇತ್ತು, ನೀವು ಬಿಟ್ಟಾಗ ಅದು 135 ಕೋಟಿಗೆ ಬಂತು. ಯಾರ ಕಾರಣ ಹಂಗಂದ್ರೆ ಅದಕ್ಕೆ? ಮತ್ತೆ ಸುಮ್ಮನೆ ಎಲ್ಲ ಪರ್ಫಾರ್ಮೆನ್ಸ್ ನಿಮ್ದೇ ಇರೋದು. ಅದ ಮಿಡ್ ಟರ್ಮ್ ಇದನ್ನ ನಾನು ನೋಡಿದ್ದೀನಿ, ಯಾವಾಗ ಜಿಡಿಪಿ ಪರ್ಫಾರ್ಮೆನ್ಸ್ ಇರೋದು. ಆಗ ರಾಜ್ಯದ ಜಿಡಿಪಿ ಎಷ್ಟಿತ್ತು ಅಂತ ಬಂದಾಗ ಇರ್ಲಿ, ಬಜೆಟ್ ಎಷ್ಟಿತ್ತು, ಬಜೆಟ್ ಗಾತ್ರ ಎಷ್ಟಿತ್ತು, ಅದೇ ಜಿಡಿಪಿ ಎಷ್ಟಿತ್ತು? ನೀವು ಅತಿ ಹೆಚ್ಚು ಜಿಡಿಪಿ, ನೀವು ತೆಗೆದುಕೊಂಡಿರುವಂತ ಮುಖ್ಯಮಂತ್ರಿ ನೀವು. ಬಜೆಟ್ ಗಾತ್ರ ಹೇಳಿದೆ, 1,04,000 ಕೋಟಿಯಿಂದ ನೀವು 2,09,000 ಕೋಟಿ ಸಾಲವನ್ನ ಈ ರಾಜ್ಯಕ್ಕೆ ನೀವು ತಗೊಂಡ್ರೆ ನೀವೇ ಅತಿ ಹೆಚ್ಚು ಸಾಲ ಪಡೆದವ್ರು ನೀವೇ. ಆ ಖ್ಯಾತಿ ನಿಮಗೆ ಇದೆ. ಆದ್ರೆ ಆದ್ರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಒಳಗಡೆನೆ ಇದ್ದೇನೆ. ನೀವೇನ್ ಮಾಡಿದ್ರಿ ಹೇಳಿ ನೋಡಿ. ಈಗ ನೀವು 52,918 ಕೋಟಿ ತಗೊಳ್ಬಿಟ್ಟು ನಿಮ್ಗೆ ಬೇಸರಬಹುದಾಗಿತ್ತು. ಜಿಎಸ್ಟಿ 2 ವರ್ಷ ನೀವು ಹೇಳ್ತಾ ಇದ್ದೀರಿ. ಕಷ್ಟ ಕಾಲದಲ್ಲಿ ನಮಗೆ ಬಂದಿದೆ, ನಿಮಗೆ 14 ಫೈನಾನ್ಷಿಯಲ್ ಕಮಿಷನ್ ದುಡ್ಡು ಬಂತು, ಜಿಎಸ್ಟಿ 2 ವರ್ಷ ಡೆವಲ್ಯೂಷನ್, 14% ಅಷ್ಟೆಲ್ಲ ಅತಿ ಹೆಚ್ಚು ಸಾಲ ಪಡೆದಿರಿ. ಉತ್ತರ ಕೊಡೋಕೆ ಹೇಳಿ ಪ್ಲೀಸ್. ಈಗ